ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟಾಪಿಂಗ್ ಪ್ಯಾಟ್ರನ್ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಒಂದ್ಸಲ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ನೀವೇನನ್ನ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ನೀವು ಈ ಫಾರ್ಮುಲಾ ನಿಮಗೆ ಈಸಿ ಆಗುತ್ತೆ, ಅಂದರೆ ಮೂವ್ ಮಾಡೋಕ್ಕೆ. ಮತ್ತು ನೀವು ರೈಟ್ ಹ್ಯಾಂಡ್ ಅಂದರೆ ರೈಟ್ ಸೈಡ್ ಫಾರ್ಮುಲಾ ಯೂಸ್ ಆಗುತ್ತೆ. ಅದಂದರೆ ಮೂವ್ ಎರಡು ಸೈಡ್ದು ಮಾಡ್ಬೋದು, ಆದರೆ ಫುಲ್ ಫಾಸ್ಟಾಗಿ ಮಾಡೋಕ್ಕೆ ನಿಮ್ಗೆ ಯಾವ ಸೈಡಲ್ಲಿ ನೀವು ಜಾಸ್ತಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾಯಿದ್ರೆ ಈ ಫಾರ್ಮುಲಾ ಸ್ಪೀಡಾಗಿ ಮಾಡ್ಬೋದು. ಇವಾಗ ಫಸ್ಟು ಲೆಫ್ಟ್ ಹ್ಯಾಂಡ್ದು ಹೇಳ್ಕೊಂಡು ಕೊಡ್ತೀನಿ. ಫಸ್ಟ್ L anti-clockwise, U clockwise, L clockwise, U clockwise, U L anti clockwise, U clockwise, L clockwise, U clockwise. ನೋಡಿ, ಇದು ಟಿಪ್ಪು. ಹಿಂಗ್ ಮಾಡಿದ್ರೆ ಬೇರೆ ಪ್ಯಾಟರ್ನ್ ಆಗುತ್ತೆ. ಇವಾಗ ಸಾಲ್ವ್ ಮಾಡಬೇಕಂದ್ರೆ ಸೇಮ್ ಅದೇ ಫಾರ್ಮುಲಾನ ಟೂ ಟೈಮ್ಸ್ ಮಾಡಬೇಕು. ಎಲ್ ಆ್ಯಂಟಿ ಕ್ಲಾಕ್ವೈಸ್, ಯು ಕ್ಲಾಕ್ವೈಸ್, ಎಲ್ ಕ್ಲಾಕ್ವೈಸ್, ಯು ಕ್ಲಾಕ್ವೈಸ್, ಎಲ್ ಆ್ಯಂಟಿ ಕ್ಲಾಕ್ವೈಸ್, ಯು ಕ್ಲಾಕ್ವೈಸ್, ಎಲ್ ಕ್ಲಾಕ್ವೈಸ್, ಯು ಕ್ಲಾಕ್ವೈಸ್. ಒನ್ ಟೈಮ್ ಆಯಿತು. ಇವಾಗ ಇನ್ನೊಂದು ಟೈಮ್ ಮಾಡಿದ್ರೆ ಸಾಲ್ವ್ ಆಗುತ್ತೆ. ನೋಡಿ, ಸೇಮ್ ಇವಾಗ ಲೆಫ್ಟ್ ಸೈಡ್ದು, ಸಾರಿ ರೈಟ್ ಸೈಡ್ದು. ಇವಾಗ ಎಲ್ ಕ್ಲಾಕ್ವೈಸ್, U anti-clockwise, R anti-clockwise, U anti-clockwise, R clockwise, U anti-clockwise, R anti-clockwise, U anti-clockwise. ನೋಡಿ, ಇವಾಗ ಇನ್ನೊಂದು ಸಾಲ್ವ್ ಮಾಡಬೇಕಾದ್ರೆ ನೀವು ರೈಟ್ ಸೈಡಲ್ಲಿ ರೈಟ್ ಸೈಡ್ ಫಾರ್ಮುಲಾ ಹಾಕಿದ್ರೆ, ಇದು ರೈಟ್ ಸೈಡ್ ಫಾರ್ಮುಲಾ ಹಾಕಿದ್ದೀನಿ. ಈಗ ಇದನ್ನ ಸಾಲ್ವ್ ಮಾಡಬೇಕಂದ್ರೆ ಒನ್ ಮೆಥಡಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಲೆಫ್ಟ್ ಸೈಡ್ ಹಾಕ್ಕೊಬೇಕು. ಲೆಫ್ಟ್ ಸೈಡ್ ಫಾರ್ಮುಲಾ ಹಾಕಿದ್ರೆ ಒಂದೇ ಟೈಮಲ್ಲಿ ಸಾಲ್ವ್ ಆಗುತ್ತೆ. ಆದರೆ ನೀವು ರೈಟ್ ಸೈಡೇ ಮಾಡಿ ರೈಟ್ ಸೈಡ್ ಫಾರ್ಮುಲಾನೇ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಟೂ ಟೈಮ್ಸ್ ನೀವು ಮಾಡಬೇಕಾಗುತ್ತೆ. ಅದಕ್ಕೆ ಈಸಿ, ರೈಟ್ ಸೈಡ್ ನೀವೇನನ್ನ ಮಾಡಿದ್ರೆ ಲೆಫ್ಟ್ ಸೈಡ್ ಹಾಕಿದ್ರೆ ಈಸಿ ಆಗುತ್ತೆ. ಲೆಫ್ಟ್ ಸೈಡ್ ನೀವು ಮಾಡಿದ್ರೆ ರೈಟ್ ಸೈಡ್ ಫಾರ್ಮುಲಾ ಯೂಸ್ ಮಾಡಬೇಕು. ಇವಾಗ ನಾನು ರೈಟ್ ಸೈಡ್ ಫಾರ್ಮುಲಾ ಇವಾಗ ಯೂಸ್ ಮಾಡಿದೆ. ಇವಾಗ ಲೆಫ್ಟ್ ಸೈಡ್ ಸಾಲ್ವ್ ಮಾಡೋಕ್ಕೆ ಲೆಫ್ಟ್ ಸೈಡ್ ಮಾಡ್ತೀನಿ. ಒನ್ ನೋಡಿ, ಒಂದೇ ಟೈಮ್ ಆಗೋಯ್ತು. ಅದೇ ಇವಾಗ ರೈಟ್ ಸೈಡ್ ಮಾಡಿನೇ ನೋಡಿ, ರೈಟ್ ಸೈಡ್ ಮಾಡಿನೇ ಇವಾಗ ಸಾಲ್ವ್ ಮಾಡಬೇಕಾದ್ರೆ ರೈಟ್ ಸೈಡ್ ಫಾರ್ಮುಲಾನೇ ಹಾಕಿದ್ರೆ ಟೂ ಟೈಮ್ಸ್ ಮಾಡಬೇಕಾಗುತ್ತೆ.
ನೋಡಿ, ಒನ್ ಟೈಮ್ ನೋಡಿ, ಟೂ ಟೈಮ್ಸ್ ಮಾಡಬೇಕಾಗುತ್ತೆ. ಆದರೆ ನೀವು ರೈಟ್ ಸೈಡ್ ಫಾರ್ಮುಲ ಯೂಸ್ ಮಾಡಿದ್ರೆ ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಲೆಫ್ಟ್ ಸೈಡ್ ಯೂಸ್ ಮಾಡ್ಬೋದು. ಅದೇ ಇವಾಗ ಲೆಫ್ಟ್ ಸೈಡ್ ಫಾರ್ಮುಲ ಹಾಕಿ ಮಾಡಿದ್ರೆ ನೋಡಿ, ಲೆಫ್ಟ್ ಸೈಡ್ ಹಾಕಿ ಮಾಡಿದ್ದೆ. ಇವಾಗ ರೈಟ್ ಸೈಡ್ ಹಾಕಿದ್ರೆ ಒಂದೇ ಟೈಮ್ ಸಾಕು ನೋಡಿ, ಒನ್ ಟೈಮ್ಗೆ ಸಾಲ್ವ್ ಆಗೋಯ್ತು. ಇಷ್ಟೇ ಈಸಿ ಮೆಥಡು. Thank you for watching this. Please like and subscribe it. Thank you.